ಸೊ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾವು ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅಂತ ಕರಿತೀವಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಯೂಶಲಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ರೈಸ್ನ ಮಿಕ್ಸ್ ಮಾಡ್ಕೋತೀವಿ. ಬಟ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕಡಲೆ ಬೀಜನ ಮೊದಲನೇ ರೋಸ್ಟ್ ಮಾಡಿ ಅಂದರೆ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂದರೆ ಕಡಲೆ ಬೀಜ ಕ್ರಿಸ್ಪಿ ಆಗಿರುತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ. ಸೊ ಹಾಗಾಗಿ ಸೊ ಮೊದಲೇ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಕಡಲೆ ಬೀಜ ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಇದನ್ನ ಎತ್ತಿಟ್ಕೋತೀನಿ. ಸೊ ಇದನ್ನ ಇನ್ನೇನಿದ್ರು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾನು ಇಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಇದಕ್ಕೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ಸೇರಿಸ್ಕೋಬೇಕು. ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆ ಎರಡೂ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾವೀಗ ಈರುಳ್ಳಿ, ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ ಈ ಮೂರನ್ನು ಹಾಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಇದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮುಚ್ಚಿಟ್ಟು ಬೇಯಿಸೋದ್ರಿಂದ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ಮುಚ್ಚಿದೆ. ಸೊ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿಕೊಂಡ ಟೊಮೆಟೋನ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಸೊ ಟೋಟಲ್ ಚಿತ್ರಾನ್ನ ಈಗ ಟೊಮೆಟೋನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಸೊ ಆಲ್ರೆಡಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಟೋಟಲ್ ರೈಸ್ ಹಾಕಿದಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು. ಮತ್ತೆ ಆಮೇಲೆ ಉಪ್ಪು ಹಾಕೋದಿಲ್ಲ, ಅಥವಾ ನಾನು ರೈಸ್ಗೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದಿಲ್ಲ, ಹಾಗಾಗಿ ಇಲ್ಲೇ ಉಪ್ಪನ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಈಗ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಈ ಅರಿಶಿನ ಮತ್ತು ಉಪ್ಪನ್ನ ಈ ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಇವಾಗ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಇವಾಗ ನೀವು ನೋಡ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ. ಇದು ಚಿತ್ರಾನ್ನದ ಗೊಜ್ಜು.
ಈ ರೀತಿ ಗುಚ್ಚನ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ರೆಡಿ ಮಾಡ್ಕೋಬೇಕು ಅಂತನೂ ಇಲ್ಲ, ನೈಟೇ ಪ್ರಿಪೇರ್ ಮಾಡಿ ಇಟ್ಕೋಬಹುದು ಅಥವಾ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾವಾಗ ಚಿತ್ರಾನ್ನ ತಿನ್ಬೇಕು ಅನಿಸುತ್ತೋ ಅವಾಗ ಇದಕ್ಕೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ರೈಸ್ನ ಸೇರಿಸ್ಕೊಂಡು ಚಿತ್ರಾನ್ನ ಮಾಡ್ಕೋಬಹುದು. ಈಗ ಅಲ್ಲಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ಅಲ್ವಾ, ಸೊ ಅವಾಗ ಆ ಗೊಜ್ಜು ರೆಡಿ ಆಯಿತು ಅಂತ, ಅಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಸೊ ಈ ರೀತಿ ಆದಾಗಲೇ ಗೊಜ್ಜನ್ನ ನೀವು ಸ್ಟೋರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಇವಾಗಲೇ ಮಾಡ್ತಾ ಇರೋದ್ರಿಂದ ಇದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಸೊ ನೀವೇನಾದರೂ ಗೊಜ್ಜನ ಹಾಗೆ ಎತ್ತಿಟ್ಕೋತೀರ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸೇರ್ಸಕ್ಕೆ ಹೋಗ್ಬೇಡಿ, ಈ ಗೊಜ್ಜನ ಹಾಗೆ ಎತ್ತಿಟ್ಕೊಳ್ಳಿ. ಸೊ ಇವಾಗ ನಾನು ರೈಸ್ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೋಡಿ ಆ ಗೊಜ್ಜು ಎಷ್ಟು ಹಿಡಿಸುತ್ತೆ ಅಷ್ಟು ರೈಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅಷ್ಟು ಗೊಜ್ಜು ಬೇಡ ಅಂತಂದರೆ ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಕೂಡ ಮಾಡ್ಕೋಬೋದು, ಹೇಗೆ ಬೇಕೋ ಹಾಗೆ ಮಾಡಿ. ಸೊ ನಾನಿವಾಗ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ಗೊಜ್ಜೆಲ್ಲ ರೈಸ್ ಜೊತೆ ಮಿಕ್ಸ್ ಆಗೋ ಥರ ಕಲಸಿದ್ದೀನಿ. ಸೊ ನಾನು ಮಾಡೋ ಚಿತ್ರಾನ್ನ ಸ್ವಲ್ಪ ಎಲ್ಲೋ ಆ್ಯಂಡ್ ರೆಡಿಷ್ ಕಲರ್ ಇರುತ್ತೆ, ಯಾಕೆಂತಂದ್ರೆ ಜೊತೆ ಟೊಮ್ಯಾಟೊ ಕೂಡ ಸೇರಿಸಿರ್ತೀನಲ್ಲ. ನೀವು ಟೊಮ್ಯಾಟೊ ಹಾಕಿದ್ರು ಕೂಡ ಮಾಡ್ಬೋದು, ಬಟ್ ನಾನು ಮಾಡೋ ರೀತಿಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇದಕ್ಕೆ ನಾನು ನಿಂಬೆಹಣ್ಣ ಹಿಂಕೋತಾ ಇದ್ದೀನಿ. ಸೊ ಇವಾಗ ಲಾಸ್ಟ್ ಅಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಶೇಂಗಾ ಬೀಜನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಅಥವಾ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೊಳ್ಳಿ. ಸೊ ಹೀಗೆ ಮಾಡೋದ್ರಿಂದ ಈ ಕಡಲೆ ಬೀಜ ಕ್ರಿಸ್ಪಿಯಾಗಿ ಸಿಗುತ್ತೆ ನಿಮಗೆ ಚಿತ್ರಾನ್ನ ತಿನ್ನುವಾಗ. ನಾರ್ಮಲಿ ಕೆಲವರು ಮೊದಲನ್ನು ಸೇರಿಸ್ತಾರೆ, ಸೊ ಆ ಥರನೂ ಮಾಡ್ಬೋದು. ಅವಾಗ ಶೇಂಗಾ ಬೀಜ ಸ್ವಲ್ಪ ಏನಾಗಿರುತ್ತೆ ಸಾಫ್ಟ್ ಆಗಿಬಿಟ್ಟಿರುತ್ತೆ ಅಷ್ಟೇ. ಸೊ ಯಾರ ಕ್ರಿಸ್ಪಿ ಆಗಿರಬೇಕು ಅಂತಂದರೆ ಈ ಟಿಪ್ನ ಯೂಸ್ ಮಾಡಿ, ಆವಾಗ ಶೇಂಗಾ ಬೀಜ ಲಾಸ್ಟಲ್ಲೂ ಕೂಡ ಕ್ರಿಸ್ಪಿ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಲೆಮನ್ ರೈಸ್ ರೆಡಿ ಆಯಿತು. ನೀವು ಕೂಡ ನಿಮ್ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.